ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಉತ್ತರ ಪ್ರದೇಶದ ಲಕ್ಕಿಂಪುರ್ ಕೇರಿ ಜಿಲ್ಲೆಯಲ್ಲಿ ಭಾರಿ ದುರ್ಘಟನೆ ನಡೆಯಿತು. ಪ್ರತಿಭಟನಾ ನಿರತ ರೈತರ ಮೇಲೆ ಕಾರನ್ನು ಎಸಗಿ ಅವರ ಹತ್ಯೆಯನ್ನು ಮಾಡಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ನೀವು ಏನು ರೀತಿ ಹೇಳ್ತೀರಾ? ಇದು ದುರ್ಘಟನೆ ಅಲ್ಲ, ಇದು ನೇರವಾಗಿ ಹತ್ಯೆಯ ಸಂಚು. ಇದು ಇದಕ್ಕಾಗ್ಲೇ ಕೇಂದ್ರದ ಸಚಿವನಿಗೆ ಗೊತ್ತಿತ್ತು, ರೈತರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಇದನ್ನು ಹತ್ತಿಕ್ಕುವ ಸಲುವಾಗಿಯೇ ಇಂತ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಇವರು ಪೂರ್ವಭಾವಿ ಸಂಚನ್ನ ನಡೆಸಿದ್ರು. ಆ ಕಾರಣಕ್ಕೆ ಈ ಹತ್ಯೆಗೆ ಸಂಬಂಧಪಟ್ಟಂತ ಸಚಿವನ ಮಗ ಮತ್ತು ಏನು ಈ ಉಪ ಮುಖ್ಯಮಂತ್ರಿ ಯುಪಿ ಮತ್ತು ಕೇಂದ್ರದ ಸಚಿವ ಇವರ ಮೇಲೆ ಈ ಹತ್ಯೆಯ ಕೇಸನ್ನ ದಾಖಲೆ ಮಾಡಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು, ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ರೈತರ ಕ್ಷಮೆ ಕೇಳಿ ಈ ಕಾನೂನನ್ನ ವಾಪಸ್ ಪಡಿಬೇಕು ಅನ್ನೋದು ನಮ್ಮದು ಡಿಮ್ಯಾಂಡ್. ಈ ಕೃಷಿ ಕಾಯ್ದೆಗಳನ್ನು ರೈತರು ಹೋರಾಟ ಮಾಡ್ತಾ ಇದ್ರು, ಇದಕ್ಕೆ ಸಂಬಂಧಿಸಿದಂತೆ ಇದು ಬೆದರಿಸುವಂತಹ ತಂತ್ರ ಇರಬಹುದಾ? ಹೌದು, ಈಗಾಗಲೇ 11 ತಿಂಗಳು ನಡೀತಾ ಇದೆ, ಈಗಾಗಲೇ ಮುಂದಿನ 26ನೇ ತಾರೀಕಿಗೆ ಒಂದು ವರ್ಷ ಆಗುತ್ತೆ. ಇದನ್ನು ಮುಕ್ತಾಯ ಮಾಡಬೇಕಂತ ಹೇಳಿ ಅವರು ನಡೆಸ್ತಾ ಇರತಕ್ಕಂತ ದೌರ್ಜನ್ಯ ರಾಜಕಾರಣಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಸಾಮಾನ್ಯ ಜನರ ಮೇಲೆ ಪ್ರತಿಭಟನೆಯನ್ನು ಮಾಡ್ತಲೇ ಇದ್ದಾರೆ, ಅದೇ ರೀತಿ ಹತ್ತಿಕ್ತಲೇ ಇದ್ದಾರೆ. ಇದು ಕಾಳಜಿ, ಯಾವುದೇ ರೀತಿಯ ಸಾಮಾಜಿಕ ಕಾಳಜಿ ಇಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಯಾವ ರೀತಿ ಸಂದೇಶವನ್ನು ಕೊಡ್ತೀರಾ? ನಾವು ನ್ಯಾಯಬದ್ಧವಾದ ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ನಮ್ಮದು ಯಾವುದು ಕೂಡ ಅಹಿಂಸೆ ದಾರಿಯಲ್ಲಿ ನಾವು ಕಾಲಿಟ್ಟಿಲ್ಲ. ನಾವು ಈಗಾಗಲೇ 11 ತಿಂಗಳಿಗೆ ಕಾಲಿಟ್ಟರೂ ಕೂಡ ಅಹಿಂಸಾತ್ಮಕವಾಗಿ ಸತ್ಯಾಗ್ರಹ ಮುಂದುವರಿದಿದೆ. ಇದನ್ನು ಹತ್ತಿಕ್ಕದಕ್ಕೆ ಇವರು ಇಂತ ದುಷ್ಟ ಮಾರ್ಗವನ್ನು ಕೈಗೆ ತಗೊಂಡಿರೋದು ಕೇಂದ್ರ ಮತ್ತು ಅಲ್ಲಿಯ ಯುಪಿ ಗವರ್ನಮೆಂಟ್. ಇದನ್ನು ಖಂಡಿಸ್ತೇವೆ, ಇದನ್ನು ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕೃಷಿ ಕಾಯ್ದೆಗಳಿಗಾಗಿ ಸಂದರ್ಭವಾದ ಯಾವ ರೀತಿ ನೀವು ಪ್ರತಿಭಟನೆಯನ್ನು ಮಾಡ್ತೀರಾ, ಹೋರಾಟವನ್ನು ಮಾಡ್ತೀರಾ? ಬಹಳ ತೀಕ್ಷ್ಣವಾಗಿ ಹೇಳ್ತಾ ಇದ್ದೀವಿ, ಸರ್ಕಾರ ಮಾನ ಮರ್ಯಾದೆಯಿಂದ ವಾಪಸ್ ಪಡಿಬೇಕು, ಇಲ್ಲದೇ ಇದ್ರೆ ನಿಮ್ಮ ಸರ್ಕಾರಗಳ ಅಧಿಕಾರ ನಾಶ ಆಗುತ್ತೆ ಅಂತ ಹೇಳ್ತೀವಿ. ಇದಿಷ್ಟು ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಕ್ಯಾಮ್ರಾಮನ್ ಬಸವರಾಜ್ ಜೊತೆ ಸಂಪತ್ ಶೈವ, ಕರ್ನಾಟಕ ಟಿವಿ, ಬೆಂಗಳೂರು.